ಒಂದ್ ಮಾತು ಹೇಳ, ಹೊಡೆದ್ರೆ ಆನೆ ಹೊಡೆದು ಆಡ್ನಲ್ಲ. ಕೈಲಿ ಹಣ್ಣಿರುವಾಗ ಎಷ್ಟು ದಿನ ಅಂತ ಸಿಪ್ಪೆ ನೆಕ್ಕೋದು? ನರಸಿಂಹರಾವನ್ನು ಹಣ್ಣನ್ನು ಕೆಡುವುದು ಅಷ್ಟು ಸುಲಭ ಅಲ್ಲ. ಸುಪಾರಿಗೆ 25 ಲಕ್ಷ, ಅಣ್ಣನ ಪ್ರಾಣದ ಬೆಲೆ 25 ಲಕ್ಷ. ಹೊಂದ್ಸೋಕ್ಕಾಗುತ್ತಾ? ಏನು ಗುರು, ನಿನಗೆ ಎ ಬಿ ಸಿ ಡಿ ಹೇಳ್ಕೊಡ್ಬೇಕು? ಅವ್ರ ಹತ್ರನೇ ಹಣ ಕಕ್ಸೋ, ಅವ್ರನ್ನೇ ಇಲ್ಲ ಅನಿಸ್ಬಿಡೋದು. ಬಾ ನನ್ನ ಜೊತೆ. ಈ ಸಾರಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಕ್ಯಾಂಡಿಡೇಟ್ ಬೈ-ಎಲೆಕ್ಷನಲ್ಲಿ ಗೆಲ್ಲಲೇಬೇಕು. ಆ ಫುಲ್ ಕ್ರೆಡಿಟ್ ನನಗೆ ಬರೋದು. ಅಲ್ಲಪ್ಪ, ಮುಖ್ಯಮಂತ್ರಿಗಳು ಯಾವುದೋ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳ್ತಿದ್ದಿಲ್ಲ? ಹಾಗಿರುವಾಗ ನಿಮ್ ಕಡೆ ಅವ್ರು ಗೆಲ್ತಾರೇನೋ? ಅದಕ್ಕೆ ಅಲ್ವಾತೆ ನಾನು ಇಷ್ಟೊಂದು ಒದ್ದಾಡ್ತಿರೋದು. ನಮ್ಮ ಕ್ಷೇತ್ರದಲ್ಲಿ ನನಗೆ ಒಳ್ಳೆ ಇಮೇಜ್ ಇದೆ. ನಮ್ಮ ಕ್ಯಾಂಡಿಡೇಟ್ ಗೆದ್ದು ಬಂದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ನನ್ನ ಹೆಸರನ್ನ ಪ್ರೊಜೆಕ್ಟ್ ಮಾಡ್ತಾರೆ. ಹೌದೇನೋ? ಬಾ ಸಾವಿತ್ರಿ. ಏನದು? ಬೇಸನ್ ಲಾಡು ಇವ್ರಿಗಿಷ್ಟ ಅಂತ ಅಮ್ಮ ಊರಿಂದ ಕಳಿಸಿದಾಳೆ. ನನಗೆ ಊಟ ಬೇಡ. ಯಾಕೋ ಅಶ್ವಾಗಿದೆ ಅಂದೆ? ಈಗಿಲ್ಲ. ನನ್ನ ಪಾಕೆಟ್ ಮನಿ ಕೇಳೋಣ ಅಂತ ಬಂದೆ. ಲೆಕ್ಕ ಎಲ್ಲ ನೋಡ್ದೆ, ನಿನ್ನ ತಿಂಗಳು ಪಾಕೆಟ್ ಮನಿ ತಗೊಂಡೆ ಇಲ್ಲ? ಯಾಕೆ? ಸಾವಿತ್ರಿ ಕೊಟ್ಟಿಲ್ವಾ? ಅವಳೆಲ್ಲಿ ಕೊಡ್ತಾಳೆ ಬಿಡು. ನೀನು ಹಳೆ ಲೆಕ್ಕ ನೋಡಿದ್ರೆ ಏನಂತ ಇದ್ದೋ ಏನೋ, ತವ್ರಿಗೆ ಗಣೇಶನಿಗೆ ಅಂತ ಸಿಕ್ಕಾಪಟ್ಟೆ ಖರ್ಚು ಮಾಡ್ಬಿಟ್ಟಿದ್ದಾಳೆ ಗೊತ್ತಾ? ಸಾವಿತ್ರಿ ಹತ್ರ ಬರೀ ಬೀಗದ ಕೈ ಇರತ್ತೆ ಅಷ್ಟೇ. ಅಪ್ಪ ಅಜ್ಜಿ ಏನ್ ಹೇಳ್ತಾರೋ ಅವಳು ಅದನ್ನ ಮಾಡ್ತಾಳೆ. ಅದು ಅಲ್ದೆ ಸಾವಿತ್ರಿ ಹೋದ ತಿಂಗಳು ಸೀತಾಪುರಕ್ಕೆ ಹೋಗಿದ್ಲು. ಹಾಯ್ ಚೊಟ್ಟು. ಹಾಯ್ ಚಿಕ್ಕಪ್ಪ. ಎಷ್ಟು ದಿವಸ ಆಯ್ತು ನಿನ್ನ ಹತ್ರ ಹರಟೆ ಹೊಡೆದು? ಎಲ್ಲಿ ಹೋದ್ರು ಕೊನೆಗೆ ಇಲ್ಲಿಗೆ ಬರ್ಬೇಕು ಗೊತ್ತಾಯ್ತಾ? ತಗೋ. ನಾನು ನನ್ನ ರೂಮಲ್ಲಿ ಇರ್ತೀನಿ, ಬೇಗ ಫ್ರೆಶ್ ಅಪ್ ಆಗ್ಬಾ. ಬಾಯ್. ನನಗೋಸ್ಕರ ಊಟ ಇಡೋ ಅಗತ್ಯ ಇಲ್ಲ. ನಿನಗೆ ಹೇಳ್ತಾ ಇರೋದು ಸಾವಿತ್ರಿ, ನಾನು ಮಾತಾಡ್ತಿದ್ದಾಗ ನನಗೆ ಬೆನ್ನು ಹಾಕೊಂಡು ಹೋಗೋಷ್ಟು ಧೈರ್ಯ ಈ ಮನೆಯಲ್ಲಿ ಯಾರಿಗೂ ಇಲ್ಲ. ಯಾಕೆ ಸುಮ್ಮನೆ ನಿಂತ್ಬಿಟ್ಟೆ? ಮಾತಾಡು. ಏನ್ ಮಾಡ್ಬೇಕು ನಾನು? ನೀವ್ ನನ್ನ ಹತ್ರ ಮಾತಾಡಲ್ಲ, ನಾನ್ ಮಾತಾಡಿದ್ರು ಕೇಳಿಸ್ಕೊಳಲ್ಲ, ನಾನ್ ಮುಂದೆ ಬಂದ್ರೆ ನಿಮಗ್ ಸಹಿಸ್ಕೊಳಕ್ ಆಗಲ್ಲ. ಶತ್ರು ಹಾಗ್ ನೋಡ್ತೀರಿ ನನ್ನ? ಮನೆ ಕೆಲ್ಸದವ್ರಿಗಿಂತ ಕಡೆ ಆಗ್ಬಿಟ್ಟೆ. ಮೊದ್ಲು ಕೆಲ್ಸದವಳಾಗೆ ಇದ್ದೆ, ಅದೇ ನಿನ್ ಸ್ಥಾನ ಅಂತ ತೋರಿಸ್ಕೊಟ್ರಿ. ನನಗೋಸ್ಕರ ಉಪವಾಸ ಇರೋ ಅಗತ್ಯ ಇಲ್ಲ. ನಾನು ನನ್ ಗಂಡನ್ಗೋಸ್ಕರ ಉಪವಾಸ ಮಾಡ್ತಾ ಇದ್ದೀನಿ, ಅದನ್ ತಡೆಯೋ ಅಧಿಕಾರ ಯಾರಿಗೂ ಇಲ್ಲ, ನನ್ ಗಂಡನ್ಗೂ ಕೂಡ. ಹಲೋ. ನಮಸ್ಕಾರ, ಅಹಲ್ಯ ನರಹರಿ ರಾವ್. ಯಾರು? ಮರೆತು ಬಿಟ್ರ ಮೇಡಮ್? ಓಹೋಹೋಹೋ, ಜಗದೀಶ್. ಇನ್ಯಾವ ಆಟಕ್ಕೆ ಬಕ್ರ ಬೇಕಿತ್ತು? ನನಗ್ ಫೋನ್ ಮಾಡಿದ್ದೀರಾ? ದೂರದೃಷ್ಟಿ ಇರಬೇಕು, ಮುಂದೆ ಏನೆಲ್ಲ ಆಗಬಹುದು ಆಗ ಸಹಾಯ ಕೇಳೋಕ್ಕಾದ್ರೂ ಸಂಬಂಧನ ಉಳಿಸ್ಕೋಬೇಕು. ಈಗ ಯಾವುದೋ ಕೆಲಸ ಇಟ್ಕೊಂಡು ಫೋನ್ ಮಾಡಿಲ್ಲ ಮೇಡಮ್. ಸಮಯಕ್ಕೆ ಬೇಕು ಅಂದ್ರೆ ಸಹಾಯ ಮಾಡೋದಕ್ಕೆ ಜನ ಇದ್ದಾರೆ. ನನ್ನ ನಂಬರ್ನ ಸೇವ್ ಮಾಡ್ಕೊಳ್ಳಿ. ಓಕೆ, ಫೈಲೇ ಜೀವನ ಬಗ್ಗೆ ಒಂದ್ ಸ್ವಲ್ಪ ಕಾಳಜಿ ಇಲ್ಲ. ಏನಿಲ್ಲ, ಇವ್ರ ಹತ್ರ ಮಾತಾಡಿದ್ರು ತಪ್ಪು, ಮಾತಾಡದೇ ಇದ್ರು ತಪ್ಪು. ಇವ್ರ ಜೊತೆ ನಿಂತಿರಲ್ಲ ಎಲ್ಲ ನನ್ನ ಕರ್ಮ.